ಇದು ಒಂದು ರೀತಿಯ ಪ್ಯೂರ್ ಡ್ರಾಮಾ ನಾಟಕ ಪ್ರಹಸನ. ಮಣಿಪುರದ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರು ಇವತ್ತು ರಾಜೀನಾಮೆಯನ್ನು ಕೊಡಬೇಕಿತ್ತು. ಜೂನ್ 25ನೇ ತಾರೀಕು ಬಿರೇನ್ ಸಿಂಗ್ ಅವರು ಕೇಂದ್ರ ಗೃಹ ಸಚಿವ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು. ಅದಾದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ಎನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ಬಿರೇನ್ ಸಿಂಗ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಿತ್ತು. ಮಧ್ಯಾಹ್ನ 2:20ಕ್ಕೆ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರು ತಮ್ಮ ನಿವಾಸದಿಂದ ರಾಜಭವನಕ್ಕೆ ಹೊರಟರು. 20 ಜನ ಶಾಸಕರ ಜೊತೆಗೆ ಮಂತ್ರಿಗಳ ಜೊತೆಗೆ ರಾಜೀನಾಮೆಯನ್ನು ಕೊಡಲಿಕ್ಕೆ ರಾಜಭವನಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ಬೆಂಬಲಿಗರು ರಾಜೀನಾಮೆ ಕೊಡಬಾರದು ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ರು. ಸೊ ಮತ್ತೆ ತಮ್ಮ ನಿವಾಸಕ್ಕೆ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರು ವಾಪಸ್ಸಾದರು. ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ವಾಪಸ್ಸಾದ ಬಳಿಕ ಅವರ ನಿವಾಸದಲ್ಲಿ ಸಂಪುಟದ ಕೆಲವು ಸಚಿವರು ಮುಖ್ಯಮಂತ್ರಿಗಳ ರಾಜೀನಾಮೆ ಪತ್ರದಲ್ಲಿದ್ದಂತಹ ಅಂಶವನ್ನು ಮೈಕ್ ಇಟ್ಕೊಂಡು ಸಾರ್ವಜನಿಕವಾಗಿ ಓದಿ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಹಿಳಾ ನಾಯಕಿಯರು ರಾಜೀನಾಮೆ ಪತ್ರವನ್ನು ಹಿಡಿದು ಎಳೆದು ಹರಿದು ಹಾಕಿದ್ರು. ರಾಜೀನಾಮೆ ಪ್ರಹಸನ. ಅದಾದ ಬಳಿಕ ಬಿರೇನ್ ಸಿಂಗ್ ಅವರು ಒಂದು ಟ್ವೀಟನ್ನು ಮಾಡಿದ್ರು. ಈ ಸನ್ನಿವೇಶದಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ನಾನು ಕೆಳಗಿಳಿಯಲ್ಲ ಅಂಥೇಳಿ ಸಂದೇಶವನ್ನು ರವಾನಿಸಿದರು ಟ್ವೀಟ್ನ ಮುಖಾಂತರ. ಅಲ್ಲಿಗೆ ಪ್ರತಿಭಟನೆ ಸಕ್ಸಸ್ ಆಯಿತು, ಬೆಂಬಲಿಗರ ಪ್ರತಿಭಟನೆ. ಬಟ್ ವಿಚಿತ್ರ ಅನಿಸಿದ್ದು, ರಾಜೀನಾಮೆ ಪತ್ರವನ್ನು ಹರಿದು ಹಾಕಿದರು ಎನ್ನುವ ಮಾತ್ರಕ್ಕೆ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ಕೊಡಬಾರ್ದಂತೇನಿಲ್ಲ. ಫ್ಯಾಕ್ಸ್ ಮುಖಾಂತರ ರಾಜಭವನಕ್ಕೆ ರಾಜೀನಾಮೆ ಪತ್ರವನ್ನು ರವಾನಿಸಬಹುದು, ತಮ್ಮ ಇತರೆ ಸಚಿವರ ಮುಖಾಂತರ ರಾಜೀನಾಮೆ ಪತ್ರವನ್ನು ರವಾನಿಸಬಹುದು. ಈಗ ಯಡಿಯೂರಪ್ಪನವರು ರಾಜೀನಾಮೆ ಕೊಡಲಿಲ್ವಾ? ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ತಮ್ಮ ವಿದಾಯದ ಭಾಷಣವನ್ನು ಮಾಡಿ ಸೀದಾ ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಟ್ಟು ಬಂದರು ಯಡಿಯೂರಪ್ಪನವರು. ಸೊ ರಾಜೀನಾಮೆ ಕೊಡಲಿಕ್ಕೆ ಇಷ್ಟೆಲ್ಲ ಪ್ರಹಸನಗಳನ್ನು ಮಾಡಬೇಕಾದಂತಹ ಅಗತ್ಯ ಏನೂ ಇಲ್ಲ. ಬಟ್ ಪ್ರಹಸನ. ಬಟ್ ವಿಚಿತ್ರ ಅನಿಸಿದ್ದು ಯಾಕೆ? ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ, ಅಮಿತ್ ಶಾ ಅವರ ನಾಯಕತ್ವ, ಜೆಪಿ ನಡ್ಡಾ ಅವರ ನಾಯಕತ್ವ, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕದಲ್ಲಿ ನಿಯಂತ್ರಣವನ್ನು ಹೊಂದಿರುವಂತಹ ಬಿಎಲ್ ಸಂತೋಷ್ ಅವರ ಘಟಾನುಘಟಿ ನಾಯಕರ ನಾಯಕತ್ವ ಹೊಂದಿರುವಂತಹ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಯೊಬ್ಬರು ರಾಜೀನಾಮೆ ಕೊಡಲಿಕ್ಕೆ ಹೊರಡ್ತಾ ಇದ್ದೀನಿ ರಾಜಭವನಕ್ಕೆ ಅಂತ ಹೇಳಿ ಪ್ರತಿಭಟನೆ ಆಗ್ತಾ ಇದೆ, ರಾಜೀನಾಮೆ ಪತ್ರವನ್ನು ಹರಿದು ಹಾಕಿದ್ರು ಅಂಥೇಳಿ ಮತ್ತೆ ವಾಪಸ್ಸಾಗಿ ನಾನು ರಾಜೀನಾಮೆ ಕೊಡಲ್ಲ ಎನ್ನುವುದಾದರೆ, ಅಂದರೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ಯಾರೋ, ಹಾಗಾದರೆ ರಾಜೀನಾಮೆ ಪತ್ರವನ್ನು ಹರಿದು ಹಾಕಿದ ಬಳಿಕವೂ ರಾಷ್ಟ್ರೀಯ ನಾಯಕರ ಸಲಹೆ ಸೂಚನೆಗಳನ್ನು ಧಿಕ್ಕರಿಸಿ ಹಾಗಾದರೆ ಮುಖ್ಯಮಂತ್ರಿ ತಮ್ಮ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯನಾ ಬಿಜೆಪಿಯಲ್ಲಿ? ವಾಟ್ ಎ ಡ್ರಾಮಾ, ಎಂತಹ ನಾಟಕ. ತ್ರಿಪುರಾದಲ್ಲಿ ಡೆಲ್ಲಿಗೆ ಹೋಗಿ ಬಿಜೆಪಿಯ ನಾಯಕರ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿ ಬಂದಂತಹ ಮುಖ್ಯಮಂತ್ರಿ ಬಿಪ್ಲವ್ ದೇವ್ ತ್ರಿಪುರಕ್ಕೆ ವಾಪಸ್ಸಾದ ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ಅನೌನ್ಸ್ ಮಾಡಿಬಿಡ್ತಾರೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಡೆಲ್ಲಿಯಿಂದ ಆರ್ಡರ್ ಆಗಿದೆ ಅಂಥೇಳಿ. ಸೊ ಅಂತಹ ಸನ್ನಿವೇಶಗಳಿದೆ. ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ದೆಹಲಿ ನಾಯಕರ ಸೂಚನೆಯ ಮೇರೆಗೆ. ಅದರಲ್ಲಿ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷ್ ಅವರ ಪಾತ್ರ ಕೂಡ ತುಂಬ ಹಿರಿದು. ಸೊ ಅಂತಹ ಬಲಿಷ್ಠ ರಾಷ್ಟ್ರೀಯ ನಾಯಕತ್ವ ಹೊಂದಿರುವಂತಹ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಯೊಬ್ಬರು ರಾಜೀನಾಮೆ ಕೊಡಲಿಕ್ಕಾಗದೆ ಅದನ್ನು ಹರಿದು ಬಿಸಾಕಿದ್ದು ಏನು ಡ್ರಾಮಾಗಳಿವೆ. ಕಳೆದ 2 ತಿಂಗಳಿಂದ ಮಣಿಪುರ ಹೊತ್ತಿ ಉರಿತಾ ಇದೆ. 3ನೇ ತಾರೀಕಿನಿಂದ ನಿನ್ನೆ ಕೂಡ ಮೈತ್ರಿ ಸಮುದಾಯದ ನಾಗರಿಕರೊಬ್ಬರ ಹತ್ಯೆಯಾಗಿದೆ. ಮಣಿಪುರದಲ್ಲಿ ಹಿಂಸಾಚಾರ ಆಗಿದೆ. ಸೊ ಹೀಗಿದ್ದ ಮೇಲೂ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಪಡೆಯಲಾಗದ ಪರಿಸ್ಥಿತಿಯಲ್ಲಿ, ಅಂದರೆ ಕೊಡಿ ಅಂಥೇಳಿ ಸೂಚನೆ ಕೊಡಲಾಗದ ಸ್ಥಿತಿಯಲ್ಲಿದ್ದಾರೆ ಮೋದಿಯವರು, ಕೊಡಲಾಗದ ಸ್ಥಿತಿಯಲ್ಲಿದ್ದಾರೆ ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು, ಬಿ ಎಲ್ ಸಂತೋಷ್ ಅವರು, ಚಾಣಕ್ಯರು,
ಪ್ಯೂರ್ ಡ್ರಾಮಾ. ಬಿ ಜೆ ಪಿ 7 ಮಂದಿ ಶಾಸಕರು ಬಿರೇನ್ ಸಿಂಗ್ ಅವರ ನಾಯಕತ್ವದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಡಳಿತ ನಡೆಸಕ್ಕೆ ಬರ್ತಾ ಇಲ್ಲ ಅವರಿಗೆ ಅಂಥೇಳಿ. ಇದುವರೆಗೆ ಒಂದು ರಾಜೀನಾಮೆ ಆಗಿಲ್ಲ, ನೈತಿಕ ಹೊಣೆ ಹೊತ್ತು, ಕಾನೂನು ಸುವ್ಯವಸ್ಥೆ ವೈಫಲ್ಯದ ನೈತಿಕ ಹೊಣೆ ಹೊತ್ತು. ಇದುವರೆಗೆ ಬಿ ಜೆ ಪಿ ಒಬ್ಬನೇ ಒಬ್ಬ ಸಚಿವರನ್ನು ಕೂಡ ತಲೆದಂಡ ಮಾಡಲಿಕ್ಕೆ ಆಗಲಿಲ್ಲ. ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಕೈಯಲ್ಲಿ, ಮೋದಿ ಕೈಯಲ್ಲಿ, ಅಮಿತ್ ಶಾ ಕೈಯಲ್ಲಿ, ಜೆ ಪಿ ನಡ್ಡಾ ಕೈಯಲ್ಲಿ, ಬಿ ಆರ್ ಸಂತೋಷ್ ಕೈಯಲ್ಲಿ. ಇದರ ಮಧ್ಯೆ ಇವತ್ತು ರಾಹುಲ್ ಗಾಂಧಿ ಅವರು ಮಣಿಪುರದ ತಮ್ಮ ಎರಡನೆಯ ದಿನದ ಭೇಟಿಯನ್ನು ಅಂತ್ಯಗೊಳಿಸಿದ್ದಾರೆ. ನಿರಾಶ್ರಿತರ ಶಿಬಿರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಅವರ ನೋವು ಕಷ್ಟಗಳನ್ನು ಆಲಿಸಿದ್ದಾರೆ. ಅದಾದ ಬಳಿಕ ರಾಜ್ಯಪಾಲೆ ಅನಸೂಯ ಯುಕಿ ಅವರನ್ನು ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ. ನೋಡೋಣ, ಬಿರೇನ್ ಸಿಂಗ್ ರಾಜೀನಾಮೆ ಪ್ರಹಸನ ಇನ್ನೆಷ್ಟು ದಿನ ಹೀಗೆ ಇರುತ್ತೆ ಅಂಥೇಳಿ. ಅಂದರೆ ರಾಜೀನಾಮೆ ಕೊಡಿ ಅಂಥೇಳಿ ಆದೇಶವನ್ನು ದೆಹಲಿಯ ನಾಯಕರು ಕೊಡ್ತಾರಾ, ಅಥವಾ ಬಿರೇನ್ ಸಿಂಗ್ ಹೇಳಿದ್ದೆ ಫೈನಲ್ಲ ಮಣಿಪುರ ಬಿ ಜೆ ಪಿಗೆ?